ಹರಿ ಓಂ ವೀಕ್ಷಕರೇ, ಇವತ್ತಿನ ವಿಷಯ ಮೈಗ್ರೇನ್ ಅರೆ ತಲೆನೋವು. ಈ ಮೈಗ್ರೇನ್ ತಲೆನೋವು ಒಂದು ನರವೈಜ್ಞಾನಿಕ ಸ್ಥಿತಿಯಾಗಿದೆ. ಇದು ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆ. ಈ ಅರೆ ತಲೆನೋವು ಬಂದರೆ ಕನಿಷ್ಠ 4 ರಿಂದ 72 ತಾಸುಗಳವರೆಗೆ ಇದು ನಿರಂತರವಾಗಿ ಕಾಡ್ತಾ ಇರತ್ತೆ. ಈ ಅರೆ ತಲೆನೋವು ಕಾಣಿಸ್ಕೊಂಡಾಗ ವಾಕರಿಕೆ, ವಾಂತಿ, ಪೊಟೋಪೋಬಿಯಾ ಮತ್ತು ಪನೋಪೋಬಿಯಾ. ಪೊಟೋಪೋಬಿಯಾ ಅಂತ ಅಂದಾದರೆ ಬೆಳಕಿನ ಭಯ, ಪನೋಪೋಬಿಯಾ ಅಂತ ಅಂದಾದರೆ ಧ್ವನಿಯ ಭಯ, ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಉದ್ಭವಿಸುವಂಥ ಈ ಅರೆ ತಲೆನೋವನ್ನು ನಿವಾರಣೆ ಮಾಡಿಕೊಳ್ಳಲು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಈ ಪ್ರಾಣಾಯಾಮವನ್ನು ಯಾರಿಗೆ ಅರೆ ತಲೆನೋವಿರುತ್ತೋ ಅವರು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಹಾಗಾದರೆ ಆ ಪ್ರಾಣಾಯಾಮ ಯಾವುದು ಮತ್ತು ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೇಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಮನೆ ವೀಕ್ಷಕರೇ, ಅರೆ ತಲೆನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಈ ಕಪಾಲಭಾತಿ ಯಾರು ರೆಗ್ಯುಲರ್ ಆಗಿ ಮೊದಲಿಂದನೂ ಅಭ್ಯಾಸ ಮಾಡ್ತಾ ಇದ್ದೀರೋ ಅವರು 30 ಸ್ಟ್ರೋಕನ್ನು ಅಭ್ಯಾಸ ಮಾಡಿ, ಇಲ್ಲ ಇದು ಫಸ್ಟ್ ಆಗಿ ಅಭ್ಯಾಸ ಮಾಡೋರಾಗಿದ್ದರೆ 10 ಸ್ಟ್ರೋಕ್ ಮಾತ್ರ ಸಾಕು. ಈಗ ಕಪಾಲಭಾತಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಕಪಾಲಭಾತಿಯಲ್ಲಿ ನಾವು ಉಸಿರನ್ನು ಫೋರ್ಸ್ಫುಲಿಯಾಗಿ ಹೊರಹಾಕಬೇಕು. ಈ ರೀತಿಯಾಗಿ ಇನ್ಹೇಲೇಷನ್ ಪ್ಯಾಸಿವ್ ಆಗಿರುತ್ತೆ, ಆಟೋಮೆಟಿಕಲಿ ಇನ್ಹೇಲೇಷನ್ ಆಗ್ತಾ ಇರತ್ತೆ. ನಾವು ಏನಿದ್ರು ನಮ್ಮ ಸಂಪೂರ್ಣ ಗಮನ ಏನಿದ್ರು ಫೋರ್ಸ್ಫುಲಿಯಾಗಿ ಒತ್ತಾಯಪೂರ್ವಕವಾಗಿ ಉಸಿರನ್ನು ಹಾಕುವುದರ ಮೇಲೆ ಇರಬೇಕು. ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಮಾಡಿಕೊಳ್ಳಿ, ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಈಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ಫೋರ್ಸ್ಫುಲಿಯಾಗಿ ಉಸಿರನ್ನು ಹೊರಹಾಕಿ. ಈ ರೀತಿಯಾಗಿ ಇದು 1 ಸ್ಟ್ರೋಕ್. ಈ ರೀತಿಯಾಗಿ ಬಿಗಿನರ್ಸ್ ಆಗಿದ್ರೆ 10 ಸ್ಟ್ರೋಕನ್ನು ಅಭ್ಯಾಸ ಮಾಡಿ, ಅಥವಾ ನೀವು ರೆಗ್ಯುಲರ್ ಆಗಿ ಆಸನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋರಾಗಿದ್ದರೆ 30 ಸ್ಟ್ರೋಕನ್ನು ಅಭ್ಯಾಸ ಮಾಡಿ. ಈ ರೀತಿಯಾಗಿ 10 ಅಥವಾ 30 ಸ್ಟ್ರೋಕ್ ಆದ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈ ಕಪಾಲಭಾತಿ ಪ್ರಾಣಾಯಾಮವನ್ನು ನೀವು 3 ರೌಂಡ್ ಆಗಿ ಅಭ್ಯಾಸ ಮಾಡಿ. 30 ಸ್ಟ್ರೋಕ್ 30 ಸ್ಟ್ರೋಕ್ 30 ಸ್ಟ್ರೋಕ್. ಬಿಗಿನರ್ಸ್ ಆಗಿದ್ದರೆ 10 ಸ್ಟ್ರೋಕ್ 10 ಸ್ಟ್ರೋಕ್ 10 ಸ್ಟ್ರೋಕ್. ಈ ರೀತಿಯಾಗಿ 3 ರೌಂಡ್ಸ್ ಆದ ನಂತರ ನಿಮ್ಮ ಕಣ್ಣನ್ನು ಮುಚ್ಕೊಳ್ತಾ ಸಂಪೂರ್ಣ ದೇಹದಲ್ಲಿ ಕಪಾಲಭಾತಿ ಪ್ರಾಣಾಯಾಮದಿಂದ ಆದಂಥ ಬದಲಾವಣೆಯನ್ನು ಗಮನಿಸಿ. ಇದು ಮೊದಲನೇ ಪ್ರಾಣಾಯಾಮ. ಈಗ ಎರಡನೇ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಎರಡನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಈ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ನಾವು ಉಸಿರನ್ನು ಆಳವಾಗಿ ತೆಗೆದುಕೊಳ್ಬೇಕು, ಹಾಗೆ ಅಷ್ಟೇ ಆಳವಾಗಿ ಮತ್ತು ಫೋರ್ಸ್ಫುಲಿಯಾಗಿ ಉಸಿರನ್ನು ಹೊರಹಾಕಬೇಕು. ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಎರಡೂ ಕೈಯನ್ನು ಈ ರೀತಿಯಾಗಿ ಮುಷ್ಟಿ ಮಾಡಿಕೊಳ್ಳಿ. ನಿಮ್ಮ ಹೆಬ್ಬೆರಳು ಒಳಗಡೆ ಇರಲಿ, ಹೆಬ್ಬೆರಳಿನ ಮೇಲೆ ಇನ್ನು ಉಳಿದ 4 ಬೆರಳನ್ನು ಮಡಚ್ಕೊಳ್ಳಿ. ಎರಡೂ ಕೈಯನ್ನು ಭುಜದಕ್ಕೆ ಈ ರೀತಿಯಾಗಿ ತೆಗೆದುಕೊಂಡು ಬನ್ನಿ. ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ. ಮೇಲಕ್ಕೆ ತೆಗೆದುಕೊಂಡು ಹೋದಾಗ ಮುಷ್ಟಿಯನ್ನು ಬಿಡಿಸಿ, ಅದಾದ ನಂತರ ಎಕ್ಸೇಲ್ ಮಾಡ್ತಾ, ಫೋರ್ಸ್ಫುಲಿಯಾಗಿ ಎಕ್ಸೇಲ್ ಮಾಡಿ ಉಸಿರನ್ನು ಹೊರಹಾಕ್ತಾ ಮುಷ್ಟಿಯನ್ನು ಮಾಡ್ಕೊಳ್ತಾ ಮತ್ತೆ ಮೊದಲಿನ ಸ್ಥಿತಿ ತೆಗೆದುಕೊಂಡು ಬನ್ನಿ. 10 ಅಥವಾ 30 ಟೈಮ್ಸ್ ಆದ ನಂತರ ಕೈಯನ್ನು ಕೆಳಗಡೆ ಇಳಿಸ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನೀವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡೋರಾಗಿದ್ದರೆ 30 ಟೈಮ್ಸ್ ಅಭ್ಯಾಸ ಮಾಡಿ, ಅಥವಾ ಬಿಗಿನರ್ಸ್ ಆಗಿದ್ದರೆ 10 ಟೈಮ್ಸ್ ಅಭ್ಯಾಸ ಮಾಡಿ. 10 ಟೈಮ್ಸ್ ಅಥವಾ 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡ್ತಾ, 3 ಸೆಟ್ ಆದ ನಂತರ ಎರಡೂ ಕೈಯನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಕಣ್ಗಳು ನಿಧಾನವಾಗಿ ಮುಚ್ಕೊಳ್ತಾ ಭಸ್ತ್ರಿಕಾ ಪ್ರಾಣಾಯಾಮದಿಂದ ಆದಂಥ ಬದಲಾವಣೆಯನ್ನು ಸ್ವಲ್ಪ ಹೊತ್ತು ಗಮನಿಸ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇದು ಎರಡನೇ ಪ್ರಾಣಾಯಾಮ. ಈಗ ಮೂರನೇ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಮೂರನೇ ಪ್ರಾಣಾಯಾಮ ಚಂದ್ರಾನುಲೋಮ ಪ್ರಾಣಾಯಾಮ. ಈ ಚಂದ್ರಾನುಲೋಮ ನಮ್ಮ ಎಡಬದಿಯಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಹಾಗೆ ಎಡಬದಿಯಿಂದನೇ ಉಸಿರನ್ನು ಹೊರಹಾಕಬೇಕು. ಈಗ ಚಂದ್ರಾನುಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಮಾಡಿಕೊಳ್ಳಿ, ಹಾಗೆ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆಯನ್ನು ಮಾಡಿಕೊಳ್ಳಿ. ನಿಮ್ಮ
ಉಂಗುರ ಬೆರಳು ಹಾಗೂ ಕಿರುಬೆರಳು ನೇರವಾಗಿರಲಿ ಮತ್ತು ನಿಮ್ಮ ಹೆಬ್ಬೆರಳು ನೇರವಾಗಿರಲಿ. ಈಗ ಹೆಬ್ಬೆರಳನ್ನು ಬಲ ಹೊಳೆಯ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎಡಹೊಳೆಯಿಂದ ಉಸಿರನ್ನು ಹೊರಹಾಕಿ. ಅದೇ ರೀತಿಯಾಗಿ ಮತ್ತೆ ಎಡಹೊಳೆಯಿಂದನೇ ಉಸಿರನ್ನ ತೆಗೆದುಕೊಳ್ಳಿ. ಎಕ್ಸೇಲ್. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನ ಮತ್ತು ಆಳವಾಗಿರಲಿ ನಿಮ್ಮ ಉಸಿರಾಟ. ಈ ಚಂದ್ರಾನುಲೋಮ ಪ್ರಾಣಾಯಾಮವನ್ನ 9 ಬಾರಿ ಅಭ್ಯಾಸ ಮಾಡಿ. ಇಲ್ಲಿ ಉಸಿರನ್ನ ತೆಗೆದುಕೊಂಡು ಹಾಗೆ ಉಸಿರನ್ನ ಹೊರಹಾಕಿ. ಎಡಹೊಳೆಯಿಂದ ಮೊದಲು ಉಸಿರನ್ನ ತೆಗೆದುಕೊಳ್ಬೇಕು, ಹಾಗೆ ಎಡಹೊಳೆಯಿಂದನೇ ಉಸಿರನ್ನ ಹೊರಹಾಕಬೇಕು. ಇದು 1 ರೌಂಡ್. ಈ ರೀತಿಯಾಗಿ ನೀವು 9 ಬಾರಿ ಪುನರಾವರ್ತನೆ ಮಾಡಿ. ಇದು ಚಂದ್ರಾನುಲೋಮ ಪ್ರಾಣಾಯಾಮ. ಹಾಗೆ ಈಗ ಸೂರ್ಯಾನುಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಮತ್ತೆ ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಮಾಡಿಕೊಳ್ಳಿ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ. ಈಗ ನಿಮ್ಮ ಉಂಗುರ ಬೆರಳು ಮತ್ತು ಕಿರು ಬೆರಳನ್ನು ಎಡಹೊಳೆಯ ಮೇಲೆ ಇಟ್ಕೊಳ್ಬೇಕು. ಚಂದ್ರಾನುಲೋಮ ಪ್ರಾಣಾಯಾಮವನ್ನು ನಾವು ಎಡಹೊಳೆಯಿಂದ ಇನ್ಹೇಲೇಷನ್ ಮಾಡಬೇಕು, ಹಾಗೆ ಎಡಹೊಳೆಯಿಂದನೇ ಎಕ್ಸಲೇಷನ್ ಮಾಡಬೇಕು. ಆದರೆ ಸೂರ್ಯಾನುಲೋಮ ಪ್ರಾಣಾಯಾಮ ಎಡಹೊಳೆಯನ್ನು ಮುಚ್ಕೊಳ್ತಾ ಬಲಹೊಳೆಯಿಂದ ಇನ್ಹೇಲೇಷನ್ ಮಾಡಬೇಕು, ಹಾಗೆ ಬಲಹೊಳೆಯಿಂದನೇ ಎಕ್ಸಲೇಷನನ್ನು ಮಾಡಬೇಕು. ಈಗ ಎಡಹೊಳೆಯನ್ನು ಮುಚ್ಕೊಳ್ಳಿ, ನಿಧಾನವಾಗಿ ಬಲಹೊಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಹಾಗೆ ಬಲಹೊಳೆಯಿಂದನೇ ಉಸಿರನ್ನು ಹೊರಹಾಕಿ. ಇದು 1 ರೌಂಡ್. ಈ ರೀತಿಯಾಗಿ ನೀವು 9 ಬಾರಿ ಪುನರಾವರ್ತನೆ ಮಾಡಿ. ಚಂದ್ರಾನುಲೋಮ 9 ಬಾರಿ, ಹಾಗೆ ಸೂರ್ಯಾನುಲೋಮ 9 ಬಾರಿಯಾಗಿ ಅಭ್ಯಾಸ ಮಾಡಿ. ಈಗ 5ನೇ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. 3ನೇ ಪ್ರಾಣಾಯಾಮ ಚಂದ್ರಾನುಲೋಮ, 4ನೇ ಪ್ರಾಣಾಯಾಮ ಸೂರ್ಯಾನುಲೋಮ, 5ನೇ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ. ಈ ನಾಡಿ ಶೋಧನ ಪ್ರಾಣಾಯಾಮವು ಕೂಡ 9 ಬಾರಿ ನೀವು ಪುನರಾವರ್ತನೆ ಮಾಡಿ. ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಮಾಡಿಕೊಳ್ಳಿ, ಬಲಗೈಯಲ್ಲಿ ಮತ್ತೆ ನಾಸಿಕಾಗ್ರ ಮುದ್ರೆಯನ್ನು ಮಾಡಿಕೊಳ್ಳಿ. ಈಗ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಬಲಹೊಳೆಯ ಮೇಲೆ ನಿಮ್ಮ ಹೆಬ್ಬೆರಳನ್ನು ಇಟ್ಕೊಳ್ಳಿ. ಈಗ ಸಂಪೂರ್ಣವಾಗಿ ನಿಮ್ಮ ದೇಹದಲ್ಲಿರುವಂಥ ಉಸಿರನ್ನು ಹೊರಹಾಕಿ. ಈಗ ಎಡಹೊಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಹಾಗೆ ಎಡಹೊಳೆಯನ್ನು ಮುಚ್ಚಿಕೊಳ್ತಾ ಬಲಹೊಳೆಯಿಂದ ಉಸಿರನ್ನು ಹೊರಹಾಕಿ. ಮತ್ತೆ ಬಲಹೊಳೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಹಾಗೆ ಬಲಹೊಳೆಯನ್ನು ಮುಚ್ಚಿಕೊಳ್ತಾ ಎಡಹೊಳೆಯಿಂದ ಉಸಿರನ್ನು ನಿಧಾನವಾಗಿ ಹೊರಹಾಕಿ. ಇದು 1 ರೌಂಡ್. ಈ ನಾಡಿ ಶೋಧನ ಪ್ರಾಣಾಯಾಮವು ಕೂಡ 9 ಬಾರಿ ಪುನರಾವರ್ತನೆ ಮಾಡಿ. ಎಡಹೊಳೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಬಲಹೊಳೆಯಿಂದ ಉಸಿರನ್ನು ಹೊರಹಾಕಬೇಕು, ಹಾಗೆ ಬಲಹೊಳೆಯಿಂದ ಮತ್ತೆ ಉಸಿರನ್ನು ತೆಗೆದುಕೊಳ್ಬೇಕು, ಎಡಹೊಳೆಯಿಂದ ಉಸಿರನ್ನು ಹೊರಹಾಕಬೇಕು. ಈ ರೀತಿಯಾಗಿ 9 ಬಾರಿ ಪುನರಾವರ್ತನೆ ಮಾಡಿ. ಈ ಪ್ರತಿಯೊಂದು ಪ್ರಾಣಾಯಾಮವನ್ನು ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಿಮಗಿರುವಂಥ ಮೈಗ್ರೇನ್ ಸಮಸ್ಯೆಯನ್ನು ಅತ್ಯಂತ ಸರಳ ಹಾಗೂ ಅತ್ಯಂತ ಬೇಗ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರಿ ಓಂ.